ಪ್ರವಾಹ ವೀಕ್ಷಣೆಗೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ರೈತರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ಸೋಮವಾರ ಮುಖ್ಯಮಂತ್ರಿಗೆ ನೇಗಿಲ ಯೋಗಿ ಸುರಕ್ಷಾ ರೈತ ಸಂಘ ಜೈ ಜವಾನ್ ಕರ್ನಾಟಕ ರಾಜ್ಯ ಘಟಕ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ನಾವು ಬೆಳಗಿನಿಂದ ಸುಮಾರು ನೂರಾರು ಜನ ಊಟ ಮಾಡಿದ ರಾಜ್ಯದ ದೊರೆಗಳು ಇವತ್ತು ಬೆಳಗಾವಿ ಜಿಲ್ಲೆಗೆ ಬಂದಾರ, ಅವ್ರ ಜೊತೆಗೆ ನಮ್ಮ ಕಷ್ಟವನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ನಾವು ಇವತ್ತು ನೀರು ಕುಡಿದಿದ್ದಾನೆ, ಊಟ ಮಾಡಿದ್ದಾನೆ, ಇಷ್ಟೆಲ್ಲ ಜನ ರೈತ ಸಂಘದವ್ರು ಬಂದಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸೌಜನ್ಯಕ್ಕಾಗಿ ರೈತ ಸಂಘದವರ ಜೊತೆ ರೈತರ ಜೊತೆ ಮಾತನಾಡದೆ ಬೆಳಗಾವಿ ಜಿಲ್ಲೆಗೆ ಇವತ್ತು ಭೇಟಿ ಕೊಟ್ಟಿರುವುದು ಇವತ್ತು ಇವತ್ತು ಅವರ ಪಕ್ಷದ ಸಲುವಾಗಿ ಭೇಟಿ ಕೊಟ್ಟಾರ, ಜನಸಾಮಾನ್ಯರವರಿಗೆ ಸಲುವಾಗಿ ಭೇಟಿ ಕೊಟ್ಟಾರ. ಇವತ್ತು ನಾವು ಮುಖ್ಯಮಂತ್ರಿಗಳ ನಡೆಯನ್ನು ಖಂಡನೆ ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರೈತರ ಪರ ಆಡಳಿತ ಅಂತ ಹೇಳ್ತಾರ, ರೈತ ವಿರೋಧಿ ಆಡಳಿತ. ಇವತ್ತು ನಮ್ಮ ಕೆಬಿ ಸಮಸ್ಯೆ ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ನಿಜವಾಗ್ಲೂ ರಕ್ತ ಬರ್ತದವು. ಇವತ್ತು ಸೌಜನ್ಯಕ್ಕಾದ್ರೂ ನೀವು ಯಾಕೆ ಬಂದಿದ್ದೀರಿ, ಯಾವ ಜಿಲ್ಲೆಯಿಂದ ಬಂದಿದ್ದೀರಿ, ನಿಮ್ಮ ಸಮಸ್ಯೆ ಏನು, ಒಂದು ಅಳಿಲು ಮಾತಾಡಿಲ್ಲ. ಇಂಥ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ಇವತ್ತು ಭಾಗ್ಯಗಳನ್ನು ಅನೇಕ ಭಾಗ್ಯಗಳನ್ನು ಕೊಟ್ಟಲ್ಲ, ರೈತರಿಗೆ ಯಾವ ಭಾಗ್ಯಗಳನ್ನು ಕೊಟ್ಟಲ್ಲ. ಇದು ರೈತ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ ಮಾಡಿದಂಥವು ಯಾವು ಈ ಉಳಿದೇ ಇಲ್ಲ ನಮ್ಮ ಕರ್ನಾಟಕ. ಕಾರವಾರ ಜಿಲ್ಲಾ, ಗದಗ ಜಿಲ್ಲಾ, ಬೆಳಗಾವಿ, ನಮ್ಮ ಹೆಣ್ಮಕ್ಳಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಾರ. ನಮ್ಮ ದೇವರು ನಮ್ಮ ಸರ್ಕಾರದ ಅಂತ ನಾವು ಎಷ್ಟು ನಂಬಿಕೆ. ಇವ್ರಿಗೆ ಹೆಣ್ಮಕ್ಳು ಯಾರು ನಾವು ಎಲ್ಲರೂ ಓಟ್ ಹಾಕ್ತಾ ಇದ್ರು ಬರ್ತಿದ್ರ, ಇಂಥ ಸರ್ಕಾರ ನಮಗೆ ಬೇಕಾ ಅನ್ನುವಂಥ ಪರಿಸ್ಥಿತಿಯನ್ನು ನಮ್ಗೆ ತಂದೊಡ್ಡಿದ್ದಾರೆ. ಇವರು ಒಂದೆರಡೇ ನಿಮಿಷ ನಿಂತ್ಕೊಂಡು ಏನು ನಿಮ್ಮ ಸಮಸ್ಯೆ ಅಂತ ಸುಮ್ಮನೆ ಪೇಪರ್ ತೊಗೊಂಡು ಹೋದ್ರು. ಹಿಂದೆ ಒಂದ್ಸರಿ ನಾವು ಯಾವುದೋ ಮೀಡಿಯಾದಲ್ಲಿ ನೋಡಿದ್ದೇವೆ, ಸಾಕಷ್ಟು ಅರ್ಜಿಗಳನ್ನ ಹೊರಬಿದ್ದವು, ಇದನ್ನು ಹಂಗೆ ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಮಗೆ ಬಂದದ್ದೀಗ. ಇವಾಗ ಒಂದೇ ಒಂದು ನಿಮಿಷ ನಿಂತ್ಕೊಂಡು ಒಂದೆರಡು ಮಾತಾಡಿ ಇವೆಲ್ಲ ಕೊಡ್ತಕ್ಕಂಥ ಸಮಸ್ಯೆಗಳನ್ನು ನಾವು ಅದನ್ನು ಪರಿಹರಿಸ್ತೀನಿ, ನಾನು ನೋಡ್ಬಿಟ್ಟು ಅದಕ್ಕೆ ಒಳ್ಳೆ ಸಲಹೆ ನೀವು ನೀಡ್ತೀನಿ ಅನ್ನುವಂಥದ್ದು ಕೂಡ ಹೇಳುವಂಥ ಸೌಜನ್ಯ ಇರುವಂಥ ಮುಖ್ಯಮಂತ್ರಿನ ನಾವು ಧಿಕ್ಕಾರ ಮಾಡ್ತೀವಿ, ಅವರನ್ನ ಖಂಡಿಸ್ತೀವಿ. ಇದೇ ತಿಂಗಳು 13ನೇ ತಾರೀಕು ಬೆಳಗಾವಿ ಜಿಲ್ಲೆ ಇಂಜಿನಿಯರ್ ಕಮಿಷನರ್ ಆಫೀಸ್ ಮುಂದೆ ನಮ್ಮ ಉಗ್ರ ಹೋರಾಟ ಇರುತ್ತೆ, ಅದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಯಾವುದೇ ಪರಿಸ್ಥಿತಿ ಒಳಗೂ ನಾವು ಎದ್ದೋಳಂಗಿಲ್ಲ, ನಮ್ಮ ಕೆಲಸ ಆಗಬೇಕಷ್ಟೇ. CM ಬರ್ತಾರೋ ಯಾರು ಬರ್ತಾರೋ ಏನು ಬರ್ತಾರೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಕೆಲಸವನ್ನು ಮಾಡೋವರೆಗೂ ನಾವು ಯಾವ ಹೆಣ್ಮಕ್ಳಾಗಲಿ ಗಂಡ್ಮಕ್ಳು ಯಾರು ಏನು ತಗೊಳಂಗಿಲ್ಲ, ನಾವು ಅಡುಗೆ ಪಾತ್ರೆ ಮತ್ತು ಗ್ಯಾಸ್ ಅನ್ನು ತಗೊಂಡು ಅಲ್ಲೇ ಕುಂದಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. ಬೆಳಗಾವಿ ನಗರದ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯಲ್ಲಿ ರೈತರಿಗೆ ಸರಿಯಾದ ತೂಕ ಕೊಡದೆ ದರದಲ್ಲಿ ಮೋಸ ಮಾಡಿ ಹಾಗೂ ಸಮಯಕ್ಕೆ ಸರಿಯಾಗಿ ಹಣವನ್ನ ಪಾವತಿಸದೆ ಶೋಷಣೆ ಮಾಡಲಾಗ್ತಾ ಇದೆ. ಕೇವಲ ತಮ್ಮ ಲಾಭವನ್ನ ದ್ವಿಗುಣಗೊಳಿಸುವ ಏಕೈಕ ಉದ್ದೇಶದಿಂದ ಖಾಸಗಿ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡಿದ್ದಾರೆ ಎಂದು ರೈತರು CM ಬಳಿ ವಿನಂತಿ ಮಾಡಿಕೊಂಡ್ರು. ತರಕಾರಿ ಮಾಫಿಯಾ ಕಫಿ ಮುಷ್ಟಿಯಿಂದ ಬಿಡಿಸುವ ಖಾಸಗಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ಮೇಲೆ ಸರ್ಕಾರದ ನಿಯಂತ್ರಣದ ಮೇಲ್ವಿಚಾರಣೆ ಮತ್ತು ವ್ಯವಹಾರಗಳ ಪರಿವೀಕ್ಷಣೆಗಳು ಇಲ್ಲದೆ ಇರುವುದರಿಂದ ರೈತರಿಗೆ ಅತ್ಯಧಿಕ ರೀತಿಯಲ್ಲಿ ವಂಚನೆ ಮಾಡುತ್ತಿದ್ದಾರೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ರು. CM ಸಕಾರಾತ್ಮಕವಾಗಿ ಸ್ಪಂದಿಸದೆ ಹಾಗೆ ತೆರಳಿದ ಹಿನ್ನೆಲೆಯಲ್ಲಿ ರೈತರು CM ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ವಿನೋದ್ ಕೋಲ್ಕರ್, KMM ಕನ್ನಡ, ಬೆಳಗಾವಿ.